आत्मात्वं त्वं गिरिजामतिः सहचराः प्राणाः शरीरं गृहं पूजाते विषयोपभोगरचनानिद्रासमाधिस्थितिः सञ्चारः पदयोः प्रदक्षिणविधिः स्तोत्राणि सर्वा गिरो यद्यत्कर्म करोमि तत्तदखिलं शम्भोतवाराधनं प्रियवीक्षकरे नमस्कारा इवत्तु नाम नैवेद्या ಅನ್ನುವಂಥ ವಿಷಯವನ್ನು ತಗೊಂಡು ಚಿಂತನೆ ಮಾಡೋಣಂತೆ ಇದೆಲ್ಲ ನಮಗೆ ಗೊತ್ತಿರುವಂಥ ವಿಷಯನೇ ನಾವು ಸ್ವೀಕರಿಸಲಿಕ್ಕಿಂತ ಮುಂಚೆ ಭಗವಂತನಿಗೆ ಆಹಾರವನ್ನಾಗಲಿ ಫಲವನ್ನಾಗಲಿ ನೈವೇದ್ಯ ಮಾಡುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಬಂದಂಥ ವಿಷಯ ಅನೇಕ ಮನೆಗಳಲ್ಲಿ ದೇವಾಲಯಗಳಲ್ಲಿ ಇದನ್ನು ಇವತ್ತಿಗೂ ಕೂಡ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಇದು ಕೆಲವರು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇರ್ಬೋದು ಕೆಲವರು ಮಾಡದೇ ಇದ್ದರೆ ಏನಾಗುತ್ತೋ ಅನ್ನೋ ಭಯದಿಂದ ಮಾಡ್ತಾ ಇರ್ಬೋದು ಕೆಲವರು ಹಿಂದಿನಿಂದ ಬಂದ ಪರಂಪರೆಯನ್ನು ಕಾರಣದಿಂದ ಮಾಡ್ತಾ ಇರ್ಬೋದು ಇನ್ನು ಕೆಲವು ವ್ಯಾಪಾರಿಗಳು ಹಾಗೆ ಮಾಡೋದರಿಂದ ಒಂದಕ್ಕೆ ನಾಲ್ಕರಷ್ಟು ಲಾಭ ಬರುತ್ತೆ ಅಂತನೋ ಒಟ್ಟಿನಲ್ಲಿ ನೈವೇದ್ಯವನ್ನು ಅರ್ಪಣೆ ಮಾಡುವಂಥ ಕ್ರಮವನ್ನಂತೂ ಇಟ್ಕೊಂಡಿದ್ದಾರೆ ಇನ್ನು ಕೆಲವು ವಿಚಾರಪರರು ಇವೆಲ್ಲ ಸ್ವಾಮಿ ಮಾನಸಿಕ ದೌರ್ಬಲ್ಯದ ಲಕ್ಷಣ ಕಲ್ಲಿಗೆ ತೆಂಗಿನಕಾಯಿ ಒಡೆಯೋದರಿಂದ ಏನು ಪ್ರಯೋಜನ ದೇವರು ಅದನ್ನೇನಾದರೂ ತಿಂತಾನ ಎಲ್ಲ ವಿಚಾರಹೀನತೆಯ ಆಚರಣೆಗಳು ಅಂತ ಹೇಳೋದನ್ನು ಕೂಡ ನಾವು ನೋಡ್ತೀವಿ ಈ ನೈವೇದ್ಯದ ವಿಷಯವನ್ನು ತಂದವರು ಯಾರು ಸನಾತನ ಆರ್ಯ ಮಹರ್ಷಿಗಳು ನಾವು ಬೇರೆ ಬೇರೆಯವರ ಅಭಿಪ್ರಾಯವನ್ನು ತಗೊಳ್ಳೋದಕ್ಕಿಂತ ವಿಶೇಷವಾಗಿ ಅದನ್ನು ಯಾರು ತಂದಿದ್ದಾರೆ ಅವರ ಅಭಿಪ್ರಾಯವನ್ನು ನಾವು ಹೆಚ್ಚಾಗಿ ತಗೊಳ್ಬೇಕಾಗತ್ತೆ ಒಂದು ದೃಷ್ಟಿಯಿಂದ ನಿಜ ಹೇಳಬೇಕು ಅಂದರೆ ಚರಾಚರ ಸೃಷ್ಟಿಯಲ್ಲಿರುವಂತಹ ಸಮಸ್ತವೂ ಕೂಡ ಭಗವಂತನಿಗೆ ಸೇರಿದ್ದು ಅಂತ ನಾವು ಹೇಳ್ತೀವಿ ನನ್ನದು ಅನ್ನೋದು ಏನೇನಿದೆಯೋ ಮತ್ತು ನಾನು ಏನಾಗಿದೀನೋ ಅದೆಲ್ಲವೂ ವಾಸ್ತವವಾಗಿ ನಿನ್ನದೇ ಆಗಿದೆಯಲ್ಲವೇ ಅಂತ ಒಂದು ವಾಕ್ಯ ಇದೆ ಹಾಗೆಯೇ ಶ್ರುತಿ ಅಪ್ಪಣೆ ಕೊಡಿಸುತ್ತೆ ಬ್ರಹ್ಮವನಂ ಬ್ರಹ್ಮ ಸವೃಕ್ಷ ಆಸೀತ್ ಅಂದರೆ ಬ್ರಹ್ಮವೇ ವನವೂ ಆಯಿತು ವೃಕ್ಷಗಳೂ ಆದವು ಅಂತ ಹೊರಗಡೆದು ಏನೇನೂ ಇಲ್ಲ ಎಲ್ಲ ಭಗವಂತನಿಗೆ ಸೇರಿದ್ದು ಮೇಲೆ ಅವನದೇ ವಸ್ತುಗಳನ್ನು ಅವನು ತಗೊಳ್ಳಿಕ್ಕೆ ಬರಲ್ವಾ ನಾವು ಅವನಿಗೆ ಕೊಡೋದು ಏನೋ ಏನು ಔಚಿತ್ಯ ಇದೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ನಮಗೆ ಹಾಗಾದರೆ ಏನು ನಮಗೆ ಅವನಿಗೂ ಕೂಡ ನಮ್ಮಂತೆ ಹಸಿವು ಬಾಯಾರಿಕೆಗಳಿದೆಯಾ ಅವನಿಗೆ ನಾವು ಸಮರ್ಪಣೆ ಮಾಡಿ ಅದನ್ನೆಲ್ಲ ಶಮನ ಮಾಡಬೇಕಾ ಅನ್ನೋದೆಲ್ಲ ಸಾಮಾನ್ಯವಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ನಾವು ಕಂಡುಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾವು ಕೆಲವು ವಿಷಯಗಳನ್ನು ಯೋಚನೆ ಮಾಡೋಣಂತೆ ಈಗ ನಾವು ತಲೆಯಲ್ಲಿ ಯೋಚನೆ ಮಾಡಿದ್ದನ್ನು ಇಂದ್ರಿಯಗಳದ ದ್ವಾರ ಕಾರ್ಯಗತ ಮಾಡ್ತೀವಿ ಹಾಗೆಯೇ ನಾವು ಇಂದ್ರಿಯಗಳಿಂದ ನಮ್ಮ ಕೈಯಿಂದ ನಮ್ಮ ನಾಲಿಗೆಯಿಂದ ಏನೇನು ಸ್ವೀಕಾರ ಮಾಡ್ತೀವಿ ಅದು ತಲೆಯವರೆಗೆ ಮನಸ್ಸಿನವರೆಗೆ ತಲುಪಿದ ಮೇಲೆ ನಮಗೆ ಸುಖವಾಗಲಿ ದುಃಖವಾಗಲಿ ನಾವು ಫೀಲ್ ಮಾಡ್ತೀವಿ ಮನಸ್ಸು ಈಗ ನಾವು ತಿಂಡಿ ತಿಂತಾ ಇರ್ತೀವಿ ಮನಸ್ಸು ಇನ್ನೆಲ್ಲೋ ಇರುತ್ತೆ ಅಂತ ಹೇಳಿದಾಗ ನಮ್ಗೆ ತಿಂಡಿ ರುಚಿ ಆಸ್ವಾದನೆ ಮಾಡಲಿಕ್ಕೆ ಆಗಲ್ಲ ಗಬ 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 ಏನೋ ಒಂದು ಚೀಲಕ್ಕೆ ತುಂಬಿದಾಗ ತುಂಬುತ್ತಾ ಇರ್ತೀವಿ ಸ್ವಾಮಿ ಭಾಳ ಚೆನ್ನಾಗಿತ್ತಾ ಅಂತ ಕೇಳಿದರೆ ಓ ಇನ್ನೊಂದು ಸ್ವಲ್ಪ ಹಾಕಿ ನೋಡ್ತೀನಿ ಅಂತ ಎಂದರೆ ಮನಸ್ಸು ಬೇರೆ ಕಡೆ ಇದ್ದಾಗ ಅದನ್ನು ನಾವು ಅನುಭವಿಸ್ಲಿಕ್ಕೆ ಅಲ್ಲಿಗೆ ಮನಸ್ಸು ಬಹಳ ಪ್ರಮುಖವಾದ ಇಂದ್ರಿಯ ಅದಕ್ಕೆ ಸಮರ್ಪಣೆ ಆದಾಗಲೇ ನಾವು ಆನಂದವನ್ನು ಅನುಭವಿಸ್ಲಿಕ್ಕಾಗೋದು ಅನ್ನುವಂಥದ್ದು ನಮ್ಮ ಒಂದು ಅನುಭವದಲ್ಲೇ ಇದೆ ಆದರೆ ಈ ದೇಶದ ಮಹರ್ಷಿಗಳು ಬರೀ ಮನಸ್ಸಲ್ಲಪ್ಪ ಮನಸ್ಸೂ ಕೂಡ ಆತ್ಮನಿಗೆ ದ್ವಾರವಾಗಿದೆ ಮನಸ್ಸಿಗೂ ಚೈತನ್ಯವನ್ನ ಅದು ಸುಖಿಸುವಂತಹ ಯೋಗ್ಯತೆಯನ್ನು ಕೊಡ್ತಾ ಇರುವಂತಹ ಜೀವಭೂತವಾದಂಥ ಶಕ್ತಿ ಒಳಗಡೆ ಇದೆ ಅಲ್ಲಿಯವರೆಗೆ ಸಮರ್ಪಣೆ ಆದಾಗ ಯಾವುದೇ ಪದಾರ್ಥಗಳು ಅಲ್ಲಿಯವರೆಗೆ ಸಮರ್ಪಣೆ ಆದಾಗ ಅದು ಸರ್ವಾತ್ಮನ ನಾವು ಆನಂದವನ್ನು ಹೆಚ್ಚು ಆನಂದವನ್ನು ಅನುಭವಿಸ್ಲಿಕ್ಕಾಗತ್ತೆ ಯಾವ ರೀತಿ ಬೇರಿಗೆ ನೀರೆರದಾಗ ಬೇರು ವೃಕ್ಷದ ಒಂದು ಮೂಲ ಸ್ಥಾನದಲ್ಲಿದೆ ಅದಕ್ಕೆ ನೀರೇರಿದಾಗ ಇಡೀ ವೃಕ್ಷವನ್ನು ಕಳಕಳ ಅಂತ ಅವರು ಅದು ಹಾಗೆ ಮಾಡುತ್ತದ್ದು ಅದೇ ರೀತಿಯಲ್ಲಿ ನಾವು ವೃಕ್ಷ ಮೂಲಕ್ಕೆ ನೀರೇರಿದ ಹಾಗೆ ನಾವು ಮನೋಮೂಲದಲ್ಲಿರುವಂತಹ ಆತ್ಮನಿಗೆ ಸಮರ್ಪಣೆ ಮಾಡಿದಾಗ ಅದು ಸರ್ವಾಂಗ ಸುಂದರವಾಗಿ ನಮ್ಮನ್ನು ಅರಳಿಸ್ಲಿಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನು ನಾವು ಮರಿಬಾರದು ನಾವೀಗ ಇಂದ್ರಿಯಗಳಿಂದ ತಗೊಳ್ತೀವಿ ಹೌದು ಈಗ ಒಂದು ಉದಾಹರಣೆಗೆ ಹ್ಯಾಟನ್ನು ತಗೊಳ್ತೀವಿ ಹ್ಯಾಟನ್ನು ಹ್ಯಾಟಿದ್ದಲ್ಲಿ ನಾವು ತಲೆನೇ ಹೋಗಿ ಈಗ ಹಾಕಲ್ಲ ಕೈಯಿಂದ ತಗೊಳ್ತೀವಿ ಯಾತಕ್ಕೆ ತಗೊಳ್ತೀವಿ ಅಂದರೆ ತಲೆಗೆ ಹಾಕ್ಕೊಳ್ಳಿಕ್ಕೋಸ್ಕರ ತಗೊಳ್ತೀವಿ ಹಾಗೇ ಮಹರ್ಷಿಗಳು ಹೇಳ್ತಾರೆ ನಾವು ಏನೇನನ್ನು ಒಳಗಡೆ ಸ್ವೀಕರಿಸ್ತೀವೋ ಅದೆಲ್ಲವೂ ಕೂಡ ಇಂದ್ರಿಯಗಳ ದ್ವಾರ ಒಳಗಡೆ ಬೆಳಗುತ್ತಾ ಇರುವಂಥ ಚೇತನನಿಗೆ ಸಮರ್ಪಣೆ ಮಾಡೋ ರೀತಿನಲ್ಲಿ ತಗೊಂಡಾಗ ಅದು ಸಂಪೂರ್ಣವಾದಂಥ ಸಮರ್ಪಣೆ ಆಗತ್ತೆ ಅನ್ನುವಂಥ ವಿಷಯವನ್ನು ನಾವು ಗಮನ ಕೊಡಬೇಕು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಭುಜೀಥ ಮಾಗೃದ ಕಸ್ಯಸ್ವಿಧನಂ ಅನ್ನುವಂಥದ್ದು ಒಂದು ಉಪನಿಷತ್ತಿನ ವಾಕ್ಯ ಏನದು ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲದೂ ಕೂಡ ಈಶ್ವರನಿಗೆ ಸರ್ವೇಶ್ವರನಿಗೆ ಸಂಬಂಧಪಟ್ಟಿದ್ದಾಗಿದೆ ಹಾಗಾಗಿ ಅವನು ನಿಮ್ಮ ನಿಮ್ಮ ಕರ್ಮ ಫಲಾನುಗುಣವಾಗಿ ಏನೇನು ನಿಮ್ಮ ಕಡೆಗೆ ಹರಿಸಿದಾನೆ ಅದರಲ್ಲಿ ತೃಪ್ತಿಯನ್ನು ಪಟ್ಟು ಎಲ್ಲದೂ ನಿನ್ನದೇ ಅನ್ನುವಂಥ ಭಾವದಿಂದ ನಾವು ಅದನ್ನು ಉಪಯೋಗಿಸಬೇಕು ಬೇರೆಯವರ ವಸ್ತುಗಳಿಗಾಗಲಿ ಅವನ ವಸ್ತುಗಳನ್ನು ನನ್ನದು ಅಂತ ಬಗಲಿಗೆ ಹಾಕುವಂಥ ಒಂದು ಬುದ್ಧಿಯನ್ನು ನಾವು ಇಟ್ಕೊಳ್ಬಾರ್ದು ಅಂತ ಉಪನಿಷತ್ತು ಅಪ್ಪಣೆ ಕೊಡಿಸುತ್ತೆ ಯಾಕೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಸರಿ ಮೂಲಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋ ವಿಷಯ ಸರಿಯಾಯಿತು ಆದರೆ ನಮಗೇನು ಲಾಭ ಇದರಿಂದ ಉದಾಹರಣೆಗೆ ನಾವು ಆಹಾರ ಸ್ವೀಕಾರ ಮಾಡಿದ್ವಿ ಇಂದ್ರಿಯಗಳಿಂದ ಮನಸ್ಸು ತೃಪ್ತಿ ಆಗ್ಬಿಡ್ತು ನಮಗೆ ಲಾಭ ಆಯಿತು ನಾವು ಅದನ್ನು ಆಸ್ವಾದನೆ ಮಾಡಲಿಕ್ಕಾಯಿತು ಹಾಗೆಯೇ ಭಗವಂತನಿಗೆ ಸಮರ್ಪಣೆ ಮಾಡೋದರಿಂದ ನಮಗೇನು ಉಪಯೋಗ ಅನ್ನೋದನ್ನು ಆಲೋಚನೆ ಮಾಡಿದರೆ ನಮ್ಮ ಸಮರ್ಪಣೆ ನೈಜವಾಗಿ ಅವನನ್ನು ಸ್ಮರಣೆ ಮಾಡಿಕೊಂಡು ಮಾಡಿದ್ದಾಗಿದ್ದಾಗ ಅವನು ಅದರ ಮೇಲೆ ತನ್ನ ಅನುಗ್ರಹವನ್ನು ಹರಿಸ್ತಾನೆ ನಾವು ಕೊಟ್ಟಂಥ ಆಗಲಿ ಬಾಳೆಹಣ್ಣಾಗಲಿ ಅದು ತೆಂಗಿನಕಾಯಿ ಬಾಳೆಹಣ್ಣು ನಮ್ಮ ವಸ್ತುವಾಗಿ ಅಲ್ಲಿ ಸಮರ್ಪಣೆ ಆಗಿರುತ್ತೆ ಆದರೆ ಅದನ್ನು ವಾಪಸ್ ತಗೊಳ್ಳುವಾಗ ಭಗವಂತನ ಅನುಗ್ರಹ ಪೂರ್ಣವಾಗಿ ನಮಗೆ ವಾಪಸ್ ಬರುತ್ತೆ ಅಂದರೆ ಪ್ರಸಾದವಾಗಿ ವಾಪಸ್ ಬರುತ್ತೆ ಅಂತಹ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮ ಇಂದ್ರಿಯ ಮನೋಬುದ್ಧಿಗಳೆಲ್ಲ ಪ್ರಸನ್ನವಾಗತ್ತೆ ಯಾಕೆ ಮೂಲಕ್ಕೆ ಸಮರ್ಪಣೆ ಮಾಡಿದ್ದೀವಿ ಅವನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದ್ದೀವಿ ಹಾಗೆ ಮಾಡಿದಾಗ ನಮಗೆ ನಮ್ಮ ಅಂತಹ ಆಹಾರವನ್ನು ನಾವು ಪ್ರಸಾದವಾಗಿ ಸ್ವೀಕಾರ ಮಾಡಿದಾಗ ನಮ್ಮ ಇಡೀ ಮ ಮನಸ್ಸು ಶರೀರ ಬುದ್ಧಿ ಮನಸ್ಸು ಎಲ್ಲದೂ ಕೂಡ ಸತ್ತು ಚಿಂತನೆಯಿಂದ ತುಂಬಿ ಹೋಗುತ್ತೆ ಒಳ್ಳೆಯ ಚಿಂತನೆಯನ್ನು ನಾವು ಮಾಡ್ತೀವಿ ನಾವು ನೆಮ್ಮದಿಯನ್ನು ಅನುಭವಿಸ ಹಾಗಾಗತ್ತೆ ಅದಕ್ಕೋಸ್ಕರ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅವನು ಅನುಗ್ರಹಪೂರ್ಣವಾದಂಥ ದೃಷ್ಟಿಯಿಂದ ಅದು ಪ್ರಸಾದವಾದ ಮೇಲೆ ನಾವು ತಗೊಳ್ಬೇಕು ಅನ್ನುವಂತಹ ಋಷಿ ದೃಷ್ಟಿ ಬಹಳ ವೈಜ್ಞಾನಿಕವಾದಂಥ ಋಷಿ ದೃಷ್ಟಿ ಇಲ್ಲಿದೆ ವಿಶ್ವವೆಲ್ಲವೂ ನಾವು ಹೇಳಿದ್ವಿ ಎಲ್ಲವುದು ಅವನದೇ ಅಲ್ವಾ ಅಂತ ಹೇಳಿದರೆ ಹೌದು ವಿಶ್ವವೆಲ್ಲವೂ ಅವನೇ ಆಗಿದ್ರೂ ಕೂಡ ಉದಾಹರಣೆಗೆ ಎಲ್ಲ ಕಡೆ ನೀರು ಯಾವುದೋ ಒಂದು ಟ್ಯಾಂಕಿಂದ ಇದೆ ನೀರು ಅಂತ ಹೇಳಿದರೆ ನಮ್ಮನೆ ಬರಬೇಕಾದ್ರೆ ನಮ್ಮನೆ ಪೈಪ್ ಮೂಲಕ ನಮ್ಮನೆ ನಲ್ಲಿಯಿಂದನೇ ಅದು ಬರಬೇಕು ಹಾಗಾಗಿ ನಾವು ಅವನಿಗೆ ಸಮರ್ಪಣೆ ಮಾಡಬೇಕಾದರೂ ಕೂಡ ನಮ್ಮ ಇಂದ್ರಿಯಗಳನ್ನು ದ್ವಾರ ಮಾಡಿಕೊಂಡು ಅವನಿಗೆ ಸಮರ್ಪಣೆ ಮಾಡಬೇಕು ಈಗ ತಮಾಷೆಯಾಗ ಒಬ್ಬರು ಒಬ್ಬರು ಪೊಲೀಸ್ನವರು ಹಿಂದೆಲ್ಲ ಈಗ ಸೈಕಲ್ಲೇ ಇಲ್ವಲ್ಲ ಹಿಂದೆ ಸೈಕಲ್ಲು ಆ ಡೈನಮೋ ಇರಬೇಕಾಗಿತ್ತು ರಾತ್ರಿ ಸೈಕಲ್ ಓಡಿಸ್ಬೇಕಾದ್ರೆ ಆ ಸೈಕಲ್ಲಿಗೆ ಲೈಟ್ ಇರಬೇಕು ಇಲ್ಲದಿದ್ದರು ಪೊಲೀಸರು ಹಿಡಿತಾಯಿದ್ರು ನಮ್ಮ ಕಾಲದಲ್ಲಿ ಭಾಳ ಹಳೆ ಕಾಲದಲ್ಲಿ ಸೊ ಯಾರೋ ಒಬ್ಬ ಬಹಳ ಒಂದು ಹೈವೇನಲ್ಲಿ ಅಂದರೆ ತುಂಬ ಲೈಟ್ ಇದೆ ಅಲ್ಲಿ ಅವನು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದ ಪೊಲೀಸವ್ ಹಿಡ್ಕೊಂಡ್ಬಿಟ್ಟ ಅಂತ ಹಿಡ್ಕೊಂಡಾಗ ಅವನು ಕೇಳ್ದ ಅಂತ ಯಾತಕ್ಕೋ ಲೈಟ್ ಇಲ್ಲ ನೀನು ನೀನು ನನಗೆ ಸೈಕಲ್ ಬಿಡೋಲ್ಲ ಈಗ ಅಂತ ಅವನು ಬಹಳ ಬುದ್ಧಿವಂತಿಕೆಯಿಂದ ಹೇಳ್ದು ಸ್ವಾಮಿ ಇಲ್ಲೆಲ್ಲ ಲೈಟ್ ಇದೆಯಲ್ಲ ನನ್ನ ಸೈಕಲಲ್ಲಿ ಲೈಟ್ ಇಲ್ದ ಇದ್ಬಿಟ್ರೆ ಏನಾಯಿತು ಅಂತ ತಕ್ಷಣ ಪೊಲೀಸ್ ಏನು ಮಾಡಿಬಿಟ್ಟ ಟೈರಿಂದ ಗಾಳಿ ತೆಗೆದುಬಿಟ್ಟ ಗಾಳಿ ತೆಗೆದು ನೋಡಪ್ಪ ಗಾಳಿ ಎಲ್ಲ ಕಡೆ ಇದೆ ನೀನು ಟೈರಲ್ಲಿ ಯಾತಕ್ಕೆ ಗಾಳಿ ಬೇಕು ಅಂತ ಗಾಳಿ ತೆಗೆದುಬಿಟ್ಟ ಅಂತೆ ಹಾಗಾಗಿ ನಮ್ಮ ಪಾಲಿಗೆ ಏನು ಬಂದಿದೆ ನಮ್ಮ ನಮಗೊಂದು ದ್ವಾರವನ್ನಾಗಿ ಮಾಡಿಕೊಂಡು ನಮ್ಮ ಜೀವವನ್ನು ಒಂದು ದ್ವಾರವನ್ನಾಗಿ ಮಾಡಿಕೊಂಡು ಅವನು ಸ್ವೀಕಾರ ಮಾಡಿ ಅದನ್ನು ಅನುಗ್ರಹ ಮಾಡಿ ಪ್ರಸಾದ ಮಾಡಿ ಅವನು ಕೊಡ್ತಾ ಇದ್ದಾನೆ ಅನ್ನುವಂಥ ವಿಜ್ಞಾನವನ್ನು ನೈವೇದ್ಯ ಅನ್ನೋ ವಿಷಯದಲ್ಲಿ ಮಹರ್ಷಿಗಳು ಕಂಡುಕೊಂಡಿದ್ದಾರೆ ಹೀಗೆ ಈ ನೈವೇದ್ಯ ಅನ್ನೋ ವಿಷಯ ನಾವು ಆರಂಭದ ಒಂದು ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ವಿ ಹಾಗೆ ಇದು ಹೃದಯ ದೌರ್ಬಲ್ಯದ ಲಕ್ಷಣವಾಗಲಿ ಅಥವಾ ಭಗವಂತನಿಗೆ ಇಲ್ಲದೇ ಇರೋದನ್ನು ನಾವು ಕೊಡ್ತಾ ಇರೋದು ಅನ್ನೋದಾಗಲಿ ಇದು ಯಾವುದೂ ಅಲ್ಲದೇನೆ ಮಹರ್ಷಿ ಹೃದಯವನ್ನು ಅರ್ಥ ಮಾಡಿಕೊಂಡಾಗ ಭಗವಂತನಿಗೆ ನಿವೇದನೆ ಏನು ಅನ್ನುವಂಥದ್ದು ನಮ್ಮ ಸತ್ಯಾರ್ಥ ನಮ್ಮ ಮನಸ್ಸಿಗೆ ಬರುತ್ತೆ ಆ ದೃಷ್ಟಿಯಿಂದಲೇ ನಾವು ಸಮರ್ಪಣೆ ಮಾಡಬೇಕು ಇಲ್ಲವೇ ನಾವು ಯಾವುದೋ ಒಂದು ಬಾಳೆಹಣ್ಣನ್ನು ಏನೋ ಒಂದು ನೈವೇದ್ಯ ಕೊಟ್ಟಿರ್ತೀವಿ ಅವರು ಮಾಡಿ ವಾಪಸ್ ಕೊಡ್ತಾರೆ ಅರ್ಚಕರು ಸರ್ ನಾನು ದೊಡ್ಡ ಬಾಳೆಹಣ್ಣು ಕೊಟ್ಟಿದ್ದೆ ಇದು ನಮ್ಮ ಸಣ್ಣದು ಅಂತ ಹೇಳೋದಾಗಲಿ ಅಂದರೆ ನಮ್ಮ ವಸ್ತುವಾಗಿ ಸಮರ್ಪಣೆ ಮಾಡಿ ನಮ್ಮದಾಗಿಯೇ ವಾಪಸ್ಸು ತಗೊಳ್ಳುವಂಥ ವಿಷಯ ಅಲ್ಲಿ ಇಲ್ಲ ಒಂದು ಮೇಲ್ಕೋಟೆನಲ್ಲಿ ಒಬ್ಬರು ಶ್ರೋತ್ರಿಯರ ಮನೆಯಲ್ಲಿ ಒಂದು ಸಂಗತಿ ನಡೀತು ಶ್ರೋತ್ರಿಯರ ಹೆಂಡತಿ ಕೇಳಿದ್ರಂತೆ ಯಜಮಾನರ ಹತ್ರ ಇವತ್ತು ಮಗಳು ಅಳಿಯ ಎಲ್ಲ ಬಂದಿದ್ದಾರೆ ಮನೆಗೆ ದೇವ್ರ ನೈವೇದ್ಯಕ್ಕೆ ಏನು ಮಾಡೋದು ಅಂತ ಅಂದರೆ ಹೆಸರೆಲ್ಲ ಅದೇ ಇದೆ ದೇವ್ರ ನೈವೇದ್ಯಕ್ಕೆ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಆದರೆ ಒಳಗಡೆ ಭಾವ ಏನಿದೆ ಮಗಳು ಅಳಿಯನಿಗೂ ಒಳ್ಳೆ ಅಡುಗೆ ಮಾಡಿ ಹಾಕಬೇಕು ಈ ಥರ ಕೇಳಿದಾಗ ಅವರು ಬಹಳ ಶ್ರದ್ಧಾಳುಗಳು ಶ್ರೋತ್ರಿಯರು ಅವರು ಹೆಂಡತಿ ಸಲ ನೋಡಿ ಏನೂ ಬೇಡಮ್ಮ ಭಗವನ್ ನಿವೇದನೆಗೆ ಏನು ಬೇಡ ಅಂತ ಹೇಳಿದ್ರಂತೆ ಅಂದರೆ ಭಾವ ಏನಿದೆ ಅಂತ ಹೇಳಿದರೆ ಅದದೇ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದೀವಿ ಆದರೆ ಭಗವಂತನಿಗೆ ನಿವೇದನೆ ಅನ್ನುವಂಥ ವಿಷಯ ಮನಸ್ಸಿಂದ ಜಾರಿ ಹೋಗಿಬಿಟ್ಟಿದೆ ಏನೋ ಏ ಪದ್ಧತಿ ಬಂದುಬಿಟ್ಟಿದೆ ಭಗವಂತನ ನಿವೇದನೆಗೇನು ಮಾಡೋದು ಅಂತ ಕೇಳ್ತಾ ಕೇಳ್ತಾಯಿದ್ದಾರಷ್ಟೇ ಬಿಟ್ಟರೆ ಅಲ್ಲಿ ಭಗವಂತನಿಗೆ ನಿವೇದನೆ ಮಾಡಬೇಕು ಅನ್ನುವಂಥ ಮನೋಧರ್ಮ ಇಲ್ಲ ಈ ಮಗಳು ಅಳಿಯನಿಗೆ ಕೊಡಬೇಕು ಅನ್ನೋ ಮನೋಧರ್ಮ ಮಾತ್ರ ಇದೆ ಹೀಗಾಗದೇ ಪ್ರತಿ ಸಂದರ್ಭದಲ್ಲಿ ನಾವು ಮಾಡುವಂಥ ಆಹಾರವನ್ನು ಪದಾರ್ಥವನ್ನು ಶುದ್ಧವಾಗಿ ತಯಾರು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಿನ್ನ ಪ್ರಸಾದವನ್ನು ನಾನು ಸ್ವೀಕಾರ ಮಾಡ್ತಾಯಿದ್ದೀನಿ ನನ್ನ ಜೀವನವನ್ನು ಧನ್ಯವನ್ನಾಗಿ ಮಾಡು ಅನ್ನುವಂಥ ಅರಿಕೆ ಮಾಡಿಕೊಂಡು ನಾವು ನೈವೇದ್ಯ ಮಾಡೋ ಹಾಗಾದಾಗ ಅಂತಹ ನೈವೇದ್ಯ ನಮ್ಮನ್ನು ಉನ್ನತವಾದ ಸ್ಥಿತಿಗೆ ಏರಿಸುತ್ತೆ ಅಂತಹ ನೈವೇದ್ಯವನ್ನೇ ಮಹರ್ಷಿಗಳು ಈ ದೇಶದಲ್ಲಿ ತಂದಿರುವಂಥದ್ದು ಪ್ರತಿಯೊಂದೂ ಕೂಡ ಅವರ ಆಶಯದಂತೆ ನಾವು ನೈವೇದ್ಯ ಮಾಡೋ ಹಾಗಾದಾಗ ನಮ್ಮ ನೈವೇದ್ಯ ಸಾರ್ಥಕವಾಗುತ್ತೆ ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಹಾಗೆ ನಿವೇದನೆಯನ್ನು ಮಾಡುವಂತಹ ಪ್ರವೃತ್ತಿಯನ್ನು ಮನಸ್ಸನ್ನು ನಮಗೆಲ್ಲರಿಗೂ ಭಗವಂತ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ